हाय फ्रेंड्स, सुमिस पाकशाले एल्लरिगू स्वागत। इवत्तु मिनी इडली अथवा बटन इडली सांबार हेंगे माडोदु अंत निमगेल्लरिगू तोर्सिकोड्तीनि। मिनी इडली अथवा बटन इडलीन माड्कोंडु सांबार मत्ते तुप्पदल्लि डिप माड्कोंड्रे सांबार इडली रेडी आगुत्ते। सांबार इडली अंद्रे मिनी इडलीन सांबारल्लि डिप माडिरोदु। इडली सांबार अंद्रे दोड्ड इडलीन सांबार जोते सर्व माडोदु। होटल मत्ते रेस्टोरेंट स्टाइल मिनी इडली सांबार अंत हेळबहुदु। चिक्क मक्कळिगे ई तर बटन इडली माड्कोट्रे तुंबा इष्टवागि तिंतारे। ई सांबार माडोदक्के एनेन बेकु अंत तोर्स्तीनि। जीरिगे ओंदु अर्ध टी स्पून, सोंपु ओंदु काल टी स्पून, चक्के ओंदु काल इंचु, एरड लवंग, एलक्की सिप्पे नालकु, मोग्गु ओंदेरडु, अनानस हुवा ओंदेरडरिंद नालकु दळगळु, उद्दिन बेळे 1 टीस्पून, कडले बेळे 2 टीस्पून, ओंद 10रिंद 12 ओण्मेणसिनकायि ब्याड्गे मत्ते गुंटूर एरडुनु, ओंद अर्ध निंबे गात्रदष्टु हुणसे हण्णु। ನಾವು ಸಾಂಬಾರ್ ಮಾಡೋ ಕ್ವಾಂಟಿಟಿಗೆ ಈ ಮಸಾಲಾ ಪದಾರ್ಥಗಳೆಲ್ಲ ಕಡಿಮೆ ಇಲ್ಲ ಜಾಸ್ತಿ ಮಾಡ್ಕೋಬೇಕಾಗುತ್ತೆ। ಫಸ್ಟ್ ಒಂದು ಬಾಣಲಿಲಿ 1 ಟೀಸ್ಪೂನ್ ಎಣ್ಣೆ ಹಾಕೊಂಡು ಚಕ್ಕೆ ಮೊಗ್ಗು ಲವಂಗ ಅನಾನಸ್ ಹೂವ ಎಲ್ಲ ಲೋ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೋಬೇಕು। ಈ ಗರಂ ಮಸಾಲಾ ಐಟಮ್ಸ್ ನ ತುಂಬಾ ಜಾಸ್ತಿ ಹಾಕಬೇಡಿ, ಸಾಂಬಾರ್ ಫ್ಲೇವರ್ ಚೆನ್ನಾಗಿರಲ್ಲ, ಸ್ವಲ್ಪ ಕಡಿಮೆ ಇದ್ರೇನೆ ಚೆನ್ನಾಗಿರುತ್ತೆ। ಅದೆಲ್ಲ ಒಂಚೂರು ಫ್ರೈ ಆದ ಮೇಲೆ ಏಲಕ್ಕಿ ಸಿಪ್ಪೆ ಜೀರಿಗೆ ಮತ್ತೆ ಸೋಂಪು ಹಾಕೊಂಡು ಫ್ರೈ ಮಾಡಬೇಕು। ಇದೆಲ್ಲ ಫ್ರೈ ಆದ ಮೇಲೆ ಕಡಲೆ ಬೇಳೆ ಹಾಕೊಂಡು ಒಂದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಉದ್ದಿನ ಬೇಳೆ ಹಾಕೊಂತೀನಿ, ಉದ್ದಿನ ಬೇಳೆ 1 ಟೀಸ್ಪೂನ್ ಅಷ್ಟು। ಇದೆಲ್ಲ ಹಾಕಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ಒಣಮೆಣಸಿನಕಾಯಿನ ಹಾಕಿ ಲೋ ಫ್ಲೇಮ್ ಅಲ್ಲಿ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡಬೇಕು। ಇದಕ್ಕೆ 2 ಟೀಸ್ಪೂನ್ ಅಷ್ಟು ಸಾಂಬಾರ್ ಮಸಾಲಾ ಕಾಳುಗಳು। ಎಂಡ್ ಸ್ಕ್ರೀನ್ ಅಲ್ಲಿ ನೋಡಿದ್ರೆ ಇದರ ಲಿಂಕ್ ಸಿಗುತ್ತೆ, ನೀವು ಈಜಿಯಾಗಿ ಮಾಡ್ಕೋಬಹುದು। ಇದೆಲ್ಲ ಫ್ರೈ ಆದ ಮೇಲೆ ಸ್ಟೌವ್ ಆಫ್ ಮಾಡಿ ತಣ್ಣಗಾದ ಮೇಲೆ ಇದನ್ನೆಲ್ಲ ಪೌಡರ್ ಮಾಡ್ಕೋಬೇಕು। ಫಸ್ಟ್ ಇದೆಲ್ಲ ಪೌಡರ್ ಆದ ಮೇಲೆ ಒಂದು ಮುಕ್ಕಾಲ್ ಚಿಪ್ಪಷ್ಟು ತೆಂಗಿನಕಾಯಿನ ಹಾಕೊಂಡು ರುಬ್ಕೋಬೇಕು, ಸಣ್ಣ ಚಿಪ್ಪಲ್ಲಿ ಮುಕ್ಕಾಲ್ ಚಿಪ್ಪಷ್ಟು, ಒಂದು ಸ್ವಲ್ಪ ಹುಣಸೆ ಹಣ್ಣು, ಎರಡು ಈರುಳ್ಳಿ, ಒಂದು 3-4 ಟೊಮೆಟೊ, ಒಂದು 100 ಗ್ರಾಂ ಅಷ್ಟು ತೊಗರಿ ಬೇಳೆನ ಅರಶಿನ ಹಾಕಿ ಬೇಯಿಸಿಟ್ಟಿದ್ದೀನಿ। ಬೆಂದಿರುವಂತ ಬೇಳೆ ಜೊತೆಗೆ ಈರುಳ್ಳಿ ಮತ್ತೆ ಟೊಮೆಟೊ ಹಾಕಿ ಬೇಯಿಸ್ಕೋಬೇಕು। ನೋಡಿ ಮಸಾಲಾನ ರುಬ್ಬಿಟ್ಟಿದ್ದೀನಿ। ಒಗ್ಗರಣೆ ಹಾಕ್ತೀನಿ ಈಗ ಸಾಂಬಾರ್ಗೆ। 2 ಟೀಸ್ಪೂನ್ ಎಣ್ಣೆ, 1 ಟೀಸ್ಪೂನ್ ಸಾಸಿವೆ, 1 ಟೀಸ್ಪೂನ್ ಜೀರಿಗೆ, ಒಂದು ಸ್ವಲ್ಪ ಇಂಗು, ಇದೆಲ್ಲ ಹಾಕಿ ಫ್ರೈ ಮಾಡ್ಕೊಂಡು ಒಂದು ಸ್ವಲ್ಪ ಕರಿಬೇವು ಹಾಕೊಂತೀನಿ। ಇವಾಗ ಒಗ್ಗರಣೆ ರೆಡಿ ಇದೆ। ಒಂದು ಬಟ್ಲಿಗೆ ರುಬ್ಬಿರುವಂತ ಮಸಾಲೆ, ಉಪ್ಪು, ಬೆಲ್ಲ ಮತ್ತೆ ಒಗ್ಗರಣೆನ ಹಾಕಿ ರೆಡಿ ಇಟ್ಕೊಂಡಿರಬೇಕು। ಇವಾಗ ಬೇಳೆ ಮತ್ತೆ ಈರುಳ್ಳಿ ಮತ್ತೆ ಟೊಮೆಟೊ ಎಲ್ಲ ಬೆಂದಿದೆ। ನಾವು ಫಸ್ಟ್ ಅಲ್ಲೇ ಬೇಳೆ ಜೊತೆ ಟೊಮೆಟೊ ಹಾಕೊಂಡ್ರೆ ಒಂದೊಂದು ಸಲ ಬೇಯೋದಿಲ್ಲ, ಅದಕ್ಕೆ ಎರಡು ಸರಿಯಾಗಿ ಬೇಯಿಸ್ಕೊಂಡಿದ್ದೀನಿ। ಫಸ್ಟ್ ಬೇಳೆ ಬೇಯಿಸಿ ಆಮೇಲೆ ಟೊಮೆಟೊ ಮತ್ತೆ ಈರುಳ್ಳಿನ ಬೇಯಿಸಿದ್ದೀನಿ। ಇವಾಗ ನಮ್ಮ ಕನ್ಸಿಸ್ಟೆನ್ಸಿಗೆ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡಿ ಸಾಂಬಾರ್ ಕುದಿಸ್ಕೋಬೇಕು। ಸಾಂಬಾರ್ ಕುದಿ ಬಂದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಂಡು ಆಫ್ ಮಾಡಬೇಕಾಗುತ್ತೆ। ಮಿನಿ ಇಡ್ಲಿ ಪ್ಲೇಟಿಗೆ ಒಂದು ಸ್ವಲ್ಪ ಎಣ್ಣೆ ಸವರ್ಕೊಂಡು ಇಡ್ಲಿ ಹಿಟ್ಟನ್ನ ಹಾಕ್ಕೋಬೇಕು। ನಾನು ಈಗಾಗಲೇ ನಿಮಗೆ ಇಡ್ಲಿ ಹೆಂಗೆ ಮಾಡೋದು ಅಂತ ತೋರಿಸಿದ್ದೀನಿ, ಎಂಡ್ ಸ್ಕ್ರೀನ್ ಅಥವಾ ಡಿಸ್ಕ್ರಿಪ್ಷನಲ್ಲಿ ನೋಡಿದ್ರೆ ಇದರ ಲಿಂಕ್ ಸಿಗುತ್ತೆ, ಅಲ್ಲಿ ನೋಡಿಕೊಂಡು ಈಸಿಯಾಗಿ ಮಾಡ್ಕೋಬೋದು। ಇಲ್ಲ ನೀವು ಮಾಮೂಲಿಯಾಗಿ ಮನೆಯಲ್ಲಿ ಯಾವ ಥರ ಮಾಡ್ತಿರೋ ಆ ಥರನೂ ಮಾಡ್ಬೋದು। ಇದೊಂದು 10 ನಿಮಿಷ ಬೇಯಬೇಕು। ಇವಾಗ ಚಿಕ್ಕ ಚಿಕ್ಕ ಇಡ್ಲಿ ಬೆಂದಿದೆ, ಒಂದು ಸ್ವಲ್ಪ ತಣ್ಣಗಾದ ಮೇಲೆ ಇಡ್ಲಿನೆಲ್ಲ ತೆಕ್ಕೊಂಡು ಒಂದು ಬೌಲ್ಗೆ
ಸರ್ವ್ ಮಾಡ್ಕೋಬೇಕು ಸಾಂಬಾರ್ಗೆ ನೀವು ಬೇಕಿದ್ರೆ ಬಟಾಣಿ ಆಲೂಗಡ್ಡೆ ನುಗ್ಗೆಕಾಯಿ ಏನು ಬೇಕಾದರೂ ಹಾಕಬಹುದು ಆದರೆ ನಾನು ಇಲ್ಲಿ ಏನು ಹಾಕಿಲ್ಲ ಈರುಳ್ಳಿ ಮತ್ತೆ ಟೊಮೆಟೊ ಮಾತ್ರ ಹಾಕಿದ್ದೀನಿ ಇವಾಗ ಈ ಮಿನಿ ಇಡ್ಲಿ ಮೇಲೆ ಒಂದು 2-3 ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡು ಸಾಂಬಾರ್ನ ಜಾಸ್ತಿಯಾಗಿ ಸರ್ವ್ ಮಾಡಬೇಕು ಇದರ ಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ತೀನಿ ತುಪ್ಪ ಜಾಸ್ತಿ ಹಾಕಿದಷ್ಟು ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನೀವು ಎಲ್ಲರೂ ಈ ಹೋಟಲ್ ಸ್ಟೈಲ್ ಮಿನಿ ಇಡ್ಲಿ ಅಥವಾ ಬಟನ್ ಇಡ್ಲಿ ಸಾಂಬಾರ್ ಮಾಡ್ಕೊಂಡು ಮನೆಯಲ್ಲೇ ರುಚಿ ನೋಡಿ ಹೆಂಗ್ ಬಂತು ಅಂತ ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ನಿಮಗೆ ಇಷ್ಟ ಆಗಿದ್ರೆ ತಕ್ಷಣ ಲೈಕ್ ಶೇರ್ ಮತ್ತೆ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ರಿಂಗ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್.